ನಾನು ನಟೇಶ್ ಗೌಡ್ರೆ ನಿಮ್ಮನ್ನು ಗುರಿಯಾಗಿಸಿ ಹಾಗಾದ್ರೆ ಇದು ನಿಯಮ ಬಂತ ಅತಿ ಹೆಚ್ಚು ದೂರುಗಳು ಕಳೆದ ಹತ್ತು ವರ್ಷಗಳಲ್ಲಿ ಅತಿ ಹೆಚ್ಚು ದೂರುಗಳು ದ್ವೇಷ ಭಾಷಣ ಮಾಡಿರುವಂತಹ ಯಾರ ಮೇಲಿದೆ ಅಂದರೆ ಬಿಜೆಪಿ ನಾಯಕರ ಮೇಲಿದೆ ಅತಿ ಹೆಚ್ಚು ದೂರುಗಳು ಅತಿ ಹೆಚ್ಚು ಸುಳ್ಳಿಯಲ್ಲಿರೋರು ಯಾರು ಇದ್ದಾರೆ ಅಂದರೆ ಬಿಜೆಪಿ ನಾಯಕರೇ ಇದ್ದಾರೆ ಅದರೊಳಗೆ ಪಟ್ಟಿಗಳನ್ನ ಬಗ್ಗೆ ಸಾವಿರಾರು ಪಟ್ಟಿಗಳನ್ನ ಕೊಡ್ಬೋದು ಆಮೇಲೆ ಅತಿ ಹೆಚ್ಚು ಜನಗಳಿಗೆ ಮಿಸ್ಲೀಡಿಂಗ್ ಮಾಡುವಂಥ ವಿಷಯಗಳನ್ನ ಇಟ್ಕೊಳ್ಳುವಂಥದ್ದು ಪ್ರಚೋದನೆ ಮಾಡುವಂಥ ವಿಷಯಗಳು ಇಟ್ಕೊಳ್ಳುವಂಥದ್ದು ಪಿನೇ ಅದ್ರ ಮೇಲೆ ಚುನಾವಣಾ ಆಯೋಗದಲ್ಲಿ ಇವತ್ತು ಡೇಟಾ ಸಿಗುತ್ತೆ ನಿಮಗೆ ಯಾರ ಮೇಲೆ ದೂರು ಜಾಸ್ತಿ ಆಗಿದ್ರೆ ಅವ್ರ ಮೇಲೆ ದೂರುಗಳು ಕಂಪ್ಲೀಟ್ಗಳಾಗಿರ್ತಕ್ಕಂಥದ್ದು ಯಾಕೆಂದರೆ ಅವರು ಎಬಿಚುವಲ್ ಹತ್ರ ಆಗಿದೆ ಸಿ ನಾವು ಒಂದು ಕೋಟಿ ನಲವತ್ತು ಲಕ್ಷ ಮತದಾರರು ನಮ್ಮ ಕಾಂಗ್ರೆಸ್ ಓಟ್ ಹಾಕಿದರೂ ಕೂಡ ಆರು ಕೋಟಿ ಜನಗಳಿಗೆ ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿರುವಂಥದ್ದು ಅಂದರೆ ಏಳು ಕೋಟಿ ಸರ್ವಸ್ಪಷ್ಟಿ ಸ್ಪರ್ಶಿ ಸರ್ವವ್ಯಾಪಿ ಅಂತಾರಲ್ಲ ಅದು ಹಂಗಲ್ಲ ಅದು ಬಾಯಿ ಮಾತಲ್ಲ ಘೋಷಣೆಲ್ಲ ಕೃತಿಯಲ್ಲಿರಬೇಕು ಆ ಕೃತಿಯಲ್ಲಿ ಕಾಂಗ್ರೆಸ್ನಲ್ಲಿದೆ ನಡೆದ ನುಡಿದಂತೆ ನಡೆದಂದರೆ ಕಾಂಗ್ರೆಸ್ ಸರ್ಕಾರಗಳು ಮಾತ್ರ ಕಾಂಗ್ರೆಸ್ ಪಕ್ಷ ಮಾತ್ರ ಇಡೀ ದೇಶದಲ್ಲೂ ಅಷ್ಟೇ ಸಿ ನಾವು ಈಗ ಒಂದೊಂದು ಚುನಾವಣೆ ಬಂದಾಗ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಧರ್ಮಾಧಾರಿತವಾಗಿ ನೀವು ಭಾಷಣವನ್ನು ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟು ಕ್ಲಿಯರಾಗಿ ಹೇಳಿದ್ರು ಕೂಡ ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ ಏನಂತ ಹೇಳ್ತಾರೆ ನಿಮಗೆ ರಂಜಾನ್ ಬೇಕಾ ದೀಪಾವಳಿ ಬೇಕಾ ಈ ಪದಗಳನ್ನು ಚುನಃ ಬಿ ಜೆ ಪಿ ನಾಯಕರು ಮಾತಾಡುವಂಥದ್ದು ಈ ರೀತಿನ ಮಾತಾಡೋದು ಎಲ್ಲರನ್ನೂ ಒಳಗೊಂಡಂತೆ ನಾವು ಅಂತ ಹೇಳ್ತಾರೆ ನಾನ್ನೂರ ನಾಲ್ಕು ಉತ್ತರ ಪ್ರದೇಶದಲ್ಲಿ ಸೀಟ್ಗಳಿದ್ರು ಕೂಡ ಒಂದು ಸೀಟ್ ಕೊಡೋದಿಲ್ಲ ಬೇರೆ ಒಂದು ಅಲ್ಪಸಂಖ್ಯಾತರಿಗೆ ಅದು ತಪ್ಪಲ್ಲ ಅಂದರೆ ಎಲ್ಲರೂ ಒಳಗೊಂಡಂತಾಗಲ್ಲ ಇಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಲೇಷನ್ ಕೂಡ ಒಳಗೊಳ್ಬೇಕು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಥವಾ ಗೆಲ್ಲ ಮಾನದಂಡಗಳಾಗಿ ಐದು ಪರ್ಸೆಂಟ್ ಕೊಡ್ತಾರೋ ಹತ್ತು ಪರ್ಸೆಂಟ್ ಕೊಡ್ತಾರೋ ಬೇರೆ ವಿಷಯ ಬಟ್ ಎಲ್ಲರನ್ನೂ ಒಳಗೊಳ್ಬೇಕು ಚುನಾವಣೆಗಳಲ್ಲಿ ಎಲ್ಲರನ್ನೂ ಒಳಗೊಳ್ಬೇಕು ಅದು ಬಿ ಜೆ ಪಿ ಯಾರೇ ಮಾಡಲ್ಲ ಅದಕ್ಕಾಗಿ ಅವರನ್ನು ಗುರಿಗಿಟ್ಕೊಂಡೇ ನೀವು ದ್ವೇಷ ಭಾಷವನ್ನು ಮಾಡಬೇಡಿ ಪ್ರಚೋದನೆಯನ್ನು ಮಾಡಬೇಡಿ ಸುಳ್ಳನ್ನು ಹೇಳ್ಬೇಡಿ ಆಮೇಲೆ ಇದೆಲ್ಲ ಮಾಡೋಂಥದ್ದು ಬಿ ಜೆ ಪಿ ನಾಯಕರೇ ಆಮೇಲೆ ನಿಂದನೆ ಯಾರು ಮಾಡ್ತಾರೆ ಸೋನಿಯಾ ಗಾಂಧಿ ಅವ್ರಿಗೆ ನೀವು ಇದ್ದಾವೆ ಕಾಂಗ್ರೆಸ್ನ ವಿಧವೆ ಅಂತಾರೆ ಪ್ರಧಾನಮಂತ್ರಿಗಳು ಯಾರೋ ಒಂದು ಮಹಿಳೆಗೆ ಐವತ್ತು ಪರ್ ಐವತ್ತು ಕೋಟಿ ರೂಪಾಯಿ ಗರ್ಲ್ ಫ್ರೆಂಡ್ ಅಂತಾರೆ ಪ್ರಧಾನಮಂತ್ರಿಗಳು ಈ ಥರ ಹೇಳ್ಬೋದಾ ಬೆಂಗಳೂರಿಗೆ ಬರ್ತಾರೆ ಸಿನ್ ಸಿಟಿ ಬೆಂಗಳೂರು ಅಂತಾರೆ ಮೋದಿಯವರು ಕೇರಳಕ್ಕೆ ಹೋಗ್ತಾರೆ ಇದು ಸೋಮಾಲಿಯಾ ಅಂತಾರೆ ಮೋದಿಯವರು ಈ ರೀತಿ ಹೇಳ್ಬೋದಾ ತಮಗೆ ಒಳ್ಳೆ ಮಾತುಗಾರ ಅಂತ ಹೇಳಿದ ತಕ್ಷಣ ಒಳ್ಳೆ ಮಾತುಗಾರನಲ್ಲಿ ಒಳ್ಳೆ ನಡತೆ ಕೂಡ ಇರಬೇಕು ಆ ಮಾತಲ್ಲಿ ಸಕಾರಾತ್ಮಕ ಧೋರಣೆ ಇರಬೇಕು ನೀವು ಯಾವಾಗಲೂ ತಲೆಯಲ್ಲಿ ಕೆಟ್ಟ ವಿಷಯಗಳನ್ನೇ ನಕಾರಾತ್ಮಕ ಧೋರಣೆ ಇಟ್ಕೊಂಡಿದ್ರೆ ಬೇರೆಲ್ಲ ಆ ರೀತಿ ಕಾಣ್ತಾರೆ ಓಕೆ ಯಾಕೆ ನಾನು ಎರಡು ಪಕ್ಷಗಳಿಗೆ ಇದ್ದಾರೆ ಕೇಳಿದ್ರೆ ಎರಡು ಪಕ್ಷದವರಿಗೂ ಕೂಡ ಸ್ಪಷ್ಟತೆ ಇದೆ ಯಾವ ಕಾರಣಕ್ಕೆ ಯಾವ ಯಾವ ಪಕ್ಷಗಳು ಏನೇನು ವಿಚಾರಗಳನ್ನು ಕೇಳಿದ್ದಾರೆ ಅನ್ನೋದ್ ಎರಡೂ ಪಕ್ಷಗಳವರು ಕೂಡ ಪಟ್ಟಿ ಮಾಡಿ ಹೇಳ್ತಿದ್ದಾರೆ ಇದರಲ್ಲಿ ಕುನಿ ಪಂಜ ಅಂತ ಹೇಳುವಂಥದ್ದು ಯಾವ ಮಾತಾಗಿತ್ತು ಅದೇ ಸ್ವರೂಪದಲ್ಲೇ ಈ ಕಡೆಯಿಂದ ಬಂದಿರುವಂತಹ ಮೌತ್ಕಿ ಸೌದಾಗರ್ ಅನ್ನುವಂತಹ ಮಾತು ಕೂಡ ಅದೇ ರೀತಿಯಾದಂತಹ ಪದ ಪ್ರಯೋಗನೇ ಆಗಿತ್ತು ಅನ್ನೋದ್ ಭಾರತದ ಇತಿಹಾಸದ ಭಾಗವಾಗಿ ಇರುವಂಥದ್ದು ಭಾರತದ ರಾಜಕಾರಣದ ಭಾಗವಾಗಿಯೇ ಇರುವಂಥದ್ದು ವೀರಾಣವ್ರ ಇಲ್ಲಿ ಇನ್ನೊಂದು ಅಂಶವನ್ನ ಮತದಾರರಿಗೆ ಕೊಟ್ಟುಬಿಟ್ಟಿದ್ದಾರೆ ಸಾಮಾನ್ಯ ನಾಗರಿಕರಿಗೆ ಕೊಟ್ಟಿದ್ದಾರೆ ಅದೇನೆಂದರೆ ನಿಮ್ಮ ಏರಿಯಾದಲ್ಲಿ ಏನೇ ಒಂದು ಘಟನೆ ನಡೆದಾಗ ಅಂದರೆ ವೈಲೇಷನ್ಸ್ ನಡೆದಾಗ ನೀವು ಇಮಿಡಿಯೇಟ್ ಆಗಿ ಅದನ್ನು ವಿಜುವಲ್ ಅನ್ನು ಕಳಿಸ್ಬೋದು ಅಥವಾ ಅದನ್ನು ತಿಳಿಸ್ಬೋದು ನಿಮ್ಮ ಪರಿಚಯನೂ ತಿಳ್ಕೊಳ್ಳದೇನೆ ನಿಮ್ಮ ಲೊಕೇಶನ್ ಆಧರಿಸಿಕೊಂಡು ನಾವು ಅಲ್ಲಿಗೆ ಬಹುತೇಕ ನೂರು ನೂರು ನಿಮಿಷದಲ್ಲಿ ಅಂತೇನೋ ಹೇಳಿದಾಗಿದೆ ಒಂದು ಗಂಟೆ ನಲವತ್ತು ನಿಮಿಷದಲ್ಲಿ ನಾವು ತಲುಪ್ತೀವಿ ಅನ್ನೋದನ್ನು ಕೇಳಿದರೆ ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಬಳಕೆ ನಿಜಕ್ಕೂ ಕೂಡ ಇದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಸುಲಭ ಇದೆ ಅಂತ ಅನಿಸುತ್ತೆ ಅದು ಇವತ್ತು ನಾವು ಏನು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇದ್ದೀವಿ ಈಗ ನೋಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ವೋಟ್ರ್ ಲೈನ್ ಅಂತ ಒಂದು ಆ್ಯಪ್ ಕೂಡ ಇದೆ ಆ ಆಪಲ್ಲ ಈ ಎಲ್ಲ ಫೆಸಿಲಿಟಿಗಳು ಕೂಡ ಇದೆ ಇಲ್ಲಿ ಅಕ್ರಮ ಆಗ್ತಾ ಇದೆ ಇಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಇಲ್ಲ ಅಂದರೆ ಮತದಾರರುಗಳಿಗೆ ಆಮಿಷಗಳು ಪಕ್ಷಗಳಿಂದ ಇಲ್ಲ ಅಭ್ಯರ್ಥಿಗಳಿಂದ ಆಗ್ತಾ ಇದೆ ಎಲ್ಲವೂ ಕೂಡ ಇದನ್ನು ಮಾಡ್ಬೋದು ಮಾಡೋ ಮೂಲಕ ಒಳ್ಳ ಅಂದರೆ ನಿಷ್ಪಕ್ಷ ಕ ನಿಷ್ಪಕ್ಷಪಾತವಾಗಿ ಇಲ್ಲ ಪಾರದರ್ಶಕತೆಯಿಂದ ಚುನಾವಣೆ ನಡೆಯೋದಕ್ಕೆ ಅನುಕೂಲ ಆಗುತ್ತೆ ಇದರಲ್ಲಿ ಎಲ್ಲರೂ ಕೂಡ ಏನು ಮತದಾರರಿದ್ದಾರೆ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಇದೇ ಪ್ರಜಾತಂತ್ರದ ಹಬ್ಬ ಅಂತಲೇ ಹೇಳ್ಬೋದು ಇದನ್ನು ಎಲ್ಲರೂ ಪಾಲ್ಗೊಳ್ಳ ಪಾಲ್ಗೊಂಡ್ರೆ ಖಂಡಿತವಾಗಲೂ ಈ ರೀತಿ ಯಾವುದೇ ಒಂದು ಆಮಿಷ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಯಾವುದೂ ಕೂಡ ಸಮ ಈ ಚುನಾವಣೆಯಲ್ಲಿ ನಡೆಯೋದಕ್ಕೆ ಅವಕಾಶ ಇರೋದಿಲ್ಲ ಈಗ ಎರಡು ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೀತೀವಿ ಏನಂದ್ರೆ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಬಹುತೇಕ ಮೊದಲ ಹಂತದಲ್ಲಿ ಮುಗಿದು ಹೋಗ್ಬಿಡುತ್ತೆ ಕರ್ನಾಟಕದ ಮಟ್ಟಿಗೆ ಮೊದಲ ಹಂತ ಅದು ಏಪ್ರಿಲ್ ಇಪ್ಪತ್ತಾರರ ಮೊದಲ ಹಂತದಲ್ಲಿ ಏನು ಅನ್ಸುತ್ತೆ ಏಕೆಂದ್ರೆ ವಿಶೇಷವಾಗಿ ಜೆ ಡಿ ಎಸ್ ಪ್ರಾಬಲ್ಯ ಇರುವಂತಹ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಡೆಯುವಂತಹ ಚುನಾವಣೆಯೂ ಕೂಡ ಇದಾಗುತ್ತೆ ನಿಮ್ಮ ಅಭ್ಯರ್ಥಿಗಳು ಸ್ಪರ್ಧಿಸಬಹುದಾಗಿರುವಂತಹ ಮೂರು ಕ್ಷೇತ್ರಗಳು ಅಂತ ಏನು ನೀವು ಹೇಳ್ತೀರಿ ಅಂತಿಮವಾಗಿ ಗೊತ್ತಿರೋ ನಮಗಿನ್ನೂ ಕೂಡ ಕರ್ನಾಟಕದಲ್ಲಿ ಹೌದು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಏನಿದೆ ಅದರಲ್ಲಿ ದಕ್ಷಿಣ ಭಾರತ ಹದಿನಾಲ್ಕು ಮತ್ತು ಉತ್ತರ ಉತ್ತರ ದಕ್ಷಿಣ ಕರ್ನಾಟಕ ಹದಿನಾಲ್ಕು ಉತ್ತರ ಕರ್ನಾಟಕ ಹದಿನಾಲ್ಕು ನಮಗೆ ಈ ಬಾರಿ ಎನ್ ಡಿ ಎ ಇದರಿಂದ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಮೈತ್ರಿ ಕರ್ನಾಟಕದಲ್ಲಿದೆ ನಮ್ಮ ಇಬ್ಬರ ಉದ್ದೇಶ ಕೂಡ ಎನ್ ಡಿ ಎ ಭಾಗವಾಗಿ ಈ ಸಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲೋದಿದೆ ಈಗ ನೋಡಿ ಕಳೆದ ಬಾರಿ ಏನು ಕಾಂಗ್ರೆಸ್ಸಿಂದ ಒಂದು ಕ್ಷೇತ್ರ ಇತ್ತು ಬೆಂಗಳೂರು ಗ್ರಾಮಾಂತರ ಈ ಬಾರಿ ಆ ಕ್ಷೇತ್ರವನ್ನು ಕೂಡ ನಾವು ಎನ್ ಡಿ ಎಯಿಂದ ಗೆದ್ದು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಹಾಗಾಗಿ ಒಂದನೇ ಅಂತ ಇರ್ಬೋದು ಎರಡನೇ ಅಂತ ಇರ್ಬೋದು ನಮಗೆ ಯಾವುದೂ ಕೂಡ ಭೇದ ಆಗೋದಕ್ಕೆ ಇಲ್ಲ ಇರೋ ಒಂದನ್ನೇ ಖಾಲಿ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಶೂನ್ಯಕ್ಕೆ ತರ್ತೀವಿ ಅಂತ ಇಲ್ಲ ಅಷ್ಟಾದ್ರು ಅವರು ಹೇಳಬೇಕು ಮತ್ತು ಯಾಕಂದರೆ ಅವ್ರ ಕಾರ್ಯಕರ್ತರಲ್ಲಿ ಆತ್ಮ ಆತ್ಮವಿಶ್ವಾಸ ಕುಗ್ಗಿದೆ ಕಾರ್ಯಕರ್ತರು ಆಗಿದ್ದಾರೆ ಸೊ ಆ ಟೈಮಲ್ಲಿ ಇಪ್ಪತ್ತೆಂಟು ಹೇಳ್ತಾ ಹೇಳ್ತಾರೆ ಸ್ವಲ್ಪ ಏನೋ ಹೇಳ್ತಾ ಇದ್ದಾರೆ ಅಂತ ಕೆಲವರು ಉಳ್ಕೊಂಬೋದ್ರೆ ನಾನು ಒಂದ್ ಹೇಳಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಬಿಜೆಪಿ ಮತ್ತೆ ಜೆಡಿಎಸ್ ಎರಡರಲ್ಲೂ ಬಂದಿದ್ದಂತ ಮತ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಮಿಗಿಲಾದ ಮತ ನಮಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಂದಿತ್ತು ಕಾಂಗ್ರೆಸ್ಗೆಂದ್ರಲ್ಲ ನಾನು ಅದೇಳ್ತಾ ಇಲ್ಲ ಸಿ ಏನಂದ್ರೆ ಬಿಜೆಪಿಯ ಕಾರ್ಯಕರ್ತರು ಜೆಡಿಎಸ್ ನ ಕಾರ್ಯಕರ್ತರು ಮೈತ್ರಿ ಆದ ಮೇಲೆ ಆತ್ಮವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ದುರ್ಬಲವಾಗಿದ್ದಾವೆವಿಶ್ವಾಸಿದ್ರೆ ಹಿಂಗೆ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ತಾಳ್ಮೆ ಯಾಕಂದ್ರೆ ಸೃಷ್ಟಿಯಾಗಿ ಹೇಳ್ಬೇಕಾದಾಗ ಅವ್ರು ಸ್ವಲ್ಪ ಕಠೋರವಾಗಿರ್ತದೆ ಅದು ಒಂದು ಏನ್ ಬಹಿರಂಗ ಆಗ್ತದೆ ಅಂದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದ ಮೇಲೆ ಕಾರ್ಯಕರ್ತರು ಮತ್ತು ಮತದಾರರು ಅವರಿಂದ ವಿಮುಖ ಆಗಿದ್ದಾರೆ ಅವರು ಸಿ ನಾಯಕ ನಾಯಕರು ಮೆಚ್ಕೊಂಡ್ಬಿಟ್ರು ಅವರು ಹತ್ತೊಂಬತ್ತು ಜನ ಶಾಸಕರು ಇವರು ಅರವತ್ತಾರು ಜನ ಶಾಸಕರು ಒಟ್ಟಾಗಿ ಕೂತ್ಕೊಂಡು ಊಟ ಮಾಡಿಬಿಟ್ರು ಮುಗಿದೋಯಿತು ಕಾರ್ಯಕರ್ತರು ಮತ್ತು ಮತದಾರರು ಅವ್ರದ್ದು ವಿಮುಖ ಆಗಿ ಕಾಂಗ್ರೆಸ್ ಕಡೆ ಬಂದಿದ್ದಾರೆ ಅದಕ್ಕೆ ಉದಾಹರಣೆ ಅಂದರೆ ಬೆಂಗಳೂರು ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ ಚುನಾವಣೆ ನಾವು ಗೆದ್ವಿ ಕಾಂಗ್ರೆಸ್ ಗೆಲ್ತು ಬಿಜೆಪಿ ಜೆಡಿಎಸ್ ಎರಡರಿಂದ್ರೆ ಮೈತ್ರಿ ಇತ್ತು ಇಲ್ಲ ಅದು ಕರೆಕ್ಟ್ ನಿಜನೇ ಅದು ಇವರು ಜೆಡಿಎಸ್ ಇದ್ದಾಗಲೇ ಗೆಲ್ತಿದ್ರು ಜೆಡಿಎಸ್ ಇದ್ರು ಗೆಲ್ತಿದ್ರು ಬಿಜೆಪಿ ಇದ್ರು ಗೆಲ್ತಿದ್ರು ಇಂಡಿಪೆಂಡೆಂಟ್ ಗೆಲ್ತಾರ ಬೇರೆ ವಿಷಯ ಆದ್ರೆ ಇಬ್ರು ಮೈತ್ರಿ ಇತ್ತಲ್ಲ ಮೈತ್ರಿ ಅದು ಲಿಟ್ಮಸ್ ಟೆಸ್ಟ್ ಅದು ಲಿಟ್ಮಸ್ ಟೆಸ್ಟ್ ಅಲ್ಲಿ ಫೇಲರ್ ಇವರು ಫೇಲ್ ಆಗಿದ್ದಾರೆ ಬಿಜೆಪಿಯಲ್ಲಿ ಇರ್ತಕ್ಕಂತಹ ಆಂತರಿಕ ಬೇಗುದಿ ಅವ್ರು ದುರ್ಬಲ ನಾಯಕತ್ವ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಸೋಲಿಸದೆ ನಂಬರ್ ಒನ್ ನಂಬರ್ ಟು ನಮ್ಮಲ್ಲಿ ನಾಯಕತ್ವ ಮನೆ ಸಿದ್ದರಾಮಯ್ಯವರು ಮನೆ ಡಿ ಕೆ ಶಿವಕುಮಾರ್ ಮನೆ ಖರ್ಗೆ ಅವರು ಇವರು ಮೂರು ಜನ ನಾಯಕತ್ವ ನಲ್ವತ್ಮೂರು ಪರ್ಸೆಂಟ್ ಮತ ಇದೆಯಲ್ಲ ಇದು ಐವತ್ತಾರು ಪರ್ಸೆಂಟ್ ಆಗುತ್ತೆ ಇದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಇದೆಯಲ್ಲ ಅಂದ್ರೆ ನಲವತ್ಮೂರಕ್ಕೆ ನೀವು ಜೆಡಿಎಸ್ನ ಹದಿಮೂರು ಪರ್ಸೆಂಟ್ ಅನ್ನು ಸ್ಟ್ರೈಟ್ ವೈಸ್ ಇರ್ಸ್ಕೊಂಡಂಗೆ ಕಾಣ್ತಾ ಇದೆ ಜೆಡಿಎಸ್ಗೆ ಏನಾಗ್ತಾರೆ ಈ ಬಾರಿ ಮೂರು ಪರ್ಸೆಂಟ್ ಮತ ಇರುತ್ತೆ ಎರಡು ಕ್ಷೇತ್ರ ಮೂರು ಕ್ಷೇತ್ರದಲ್ಲಿ ನಿಲ್ತಾರಲ್ಲ ಅಷ್ಟೇ ಎರಡೆರಡು ಜಿಲ್ಲೆಗೆ ಬಿಜೆಪಿ ಅವಾಗ್ಲ ಅವರು ಹೇಳೋರು ಎರಡು ಜಿಲ್ಲೆಗಳ ಪಕ್ಷ ಎರಡು ಜಿಲ್ಲೆಗಳ ಪಕ್ಷ ಅಂತ ಅದು ಈ ಸಲ ಪ್ರೂವ್ ಆಗೋಗುತ್ತೆ ಅಸಿ ಯಾಕಂದ್ರೆ ಒಂದು ಪ್ರಾದೇಶಿಕ ಪಕ್ಷ ಉಳ್ಕೋಬೇಕಾಗಿತ್ತು ಅದು ಉಳ್ಕೊಳ್ಳಲ್ಲ ಅದು ಅವರ ದುರಂತ ಅದು ಅವ್ರಿಗೆ ಸರಿದ್ದು ಆದರೆ ಬಿ ಜೆ ಪಿಗೂ ಕೂಡ ಮತಗಳು ಕಡಿಮೆ ಆಗುತ್ತೆ ನಮಗೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಹೆಂಗಾಗಿತ್ತು ಅಸೆಂಬ್ಲಿ ಚುನಾವಣೆಯಲ್ಲಿ ಮೂವತ್ತಾರು ಪರ್ಸೆಂಟ್ ಮತ ಲೋಕಸಭಾ ಚುನಾವಣೆಯಲ್ಲಿ ನಲವತ್ತೊಂದು ಪರ್ಸೆಂಟ್ ಮತ ನಮಗೆ ಅಸೆಂಬ್ಲಿಗೂ ಲೋಕಸಭೆಗೂ ನಮ್ಗೆ ಜಾಸ್ತಿನೇ ಇತ್ತು ಇವನ್ ಮೋದಿಯವರ ಚುನಾವಣೆ ಇದ್ದರೂ ಕೂಡ ಆದರೆ ಈ ಬಾರಿ ನಮಗೆ ನಲ್ವತ್ತ್ಮೂರು ಪರ್ಸೆಂಟ್ ಮತ ಲೋಕಸಭಾ ಚುನಾವಣೆಗೆ ಐವತ್ತಾರು ಪರ್ಸೆಂಟ್ ಮತ ಆಗುತ್ತೆ ಅನ್ನೋ ಒಂದು ಒಂದು ವಿಶ್ಲೇಷಣೆ ಒಂದು ಬಲವಾದ ವಿಶ್ಲೇಷಣ ಇದೆ ಮತ್ತು ಅದಕ್ಕೆ ಕಾರಣಗಳು ಕೂಡ ಇದೆ ಹಂಗಿರ್ಬೇಕಾದ್ರೆ ನಮಗೆ ಒಂದು ನಂಬಿಕೆ ಇದೆ ಓಕೆ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನು ನಾವು ಗೆಲ್ತೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯನ್ನು ಜನ ತಿರಸ್ಕಾರ ಮಾಡ್ತಾರೆ ಮತ್ತೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡ್ತಾರೆ ಅನ್ಯಾಯವನ್ನು ಕೂಡ ಜನ ನೋಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ತೋಷ ಏನು ಕೊಟ್ಟಿಲ್ಲ ಏನು ಕೊಡುಗೆನೂ ಕೊಟ್ಟಿಲ್ಲ ಇಲ್ಲಿಂದ ತೆರಿಗೆ ಮಾತು ಹೋಗ್ತಾರೆ ಆ ಪಾಲನ್ನು ಕೊಡಲ್ಲ ಅನ್ಯಾಯ ಮಾಡ್ತಿದ್ದಾರೆ ಅಂತ ಜನಗಳಿಗೆ ಮನವರಿಕೆ ಆಗಿದೆ ಪರಿಹಾರ ಕೊಡಲ್ಲ ನಮ್ಮ ಅನುದಾನ ಕೊಡಲ್ಲ ಎಲ್ಲಾ ಬಂದಿದೆ ಕರ್ನಾಟಕಕ್ಕೆ ಇದು ಸಿ ಮಾನ್ಯ ಯಡಿಯೂರಪ್ಪನವರ ನಾಯಕತ್ವ ನಾನು ಇಲ್ಲ ಅಲ್ಲಗಳಲ್ಲ ವಿಜೇಂದ್ರ ನಾಯಕತ್ವ ನಾನು ಅಲ್ಲಗಳೆಯಲ್ಲ ಆಸ್ ಎ ವ್ಯಕ್ತಿಗಳಾಗಿ ಅವರು ಜನ ಮೆಚ್ಚು ಮೆಚ್ಚಬೋದು ಅವ್ರನ್ನ ಆದರೆ ಕೇಂದ್ರ ಸರ್ಕಾರ ಬರುತ್ತೆ ಬಿಜೆಪಿ ಸರ್ಕಾರ ಜನ ಮೆಚ್ಚಲ್ಲ ಕರ್ನಾಟಕದವ್ರು ಮೆಚ್ಚಲ್ಲ ಜನ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಬರಬಾರ್ದು ಅಂತ ಯಾಕಂದ್ರೆ ಅನ್ಯಾಯ ಆಗುತ್ತಲ್ಲ ರಾಜ್ಯಕ್ಕೆ ನಮ್ಮ ತೆರಿಗೆ ನಮ್ಗೆ ಕೊಡಲ್ವಲ್ಲ ಅವರು ಸೊ ಆ ಕಾರಣವಾಗಿ ಅವರ ತಿರಸ್ಕಾರ ಮಾಡ್ತಾರೆ ಅವರ ಇಪ್ಪತ್ತು ಇಪ್ಪತ್ತಕ್ಕೂ ಹೆಚ್ಚಿನ ಕನಸಿನ ಕಥೆ ಏನು ಹಂಗಾದರೆ ಯಶುಗೌಡಿ ಪಾಪ ಇವರು ಕರ್ನಾಟಕದ ಜನತೆನ ಇಷ್ಟು ದಡ್ಡ ಅನ್ಕೊಂಬಿಟ್ಟವ್ರೆ ಇವರು ಮನೆ ದೇವರು ಸುಳ್ಳನ್ನು ತಗೊಂಡ್ಬಂದು ಅಲ್ಲಿ ಪ್ರದರ್ಶನ ಮಾಡ್ತಾವ್ರೆ ಯಾಕೆ ಅಂತಂದ್ರೆ ಕರ್ನಾಟಕ ಜನತೆಗೆ ಬೆಂಗಳೂರು ಮೈಸೂರು ಏರ್ಪೋರ್ಟ್ ಹೈವೇ ಕಾಣಿಸುತ್ತೆ ಶಿವಮೊಗ್ಗ ಏರ್ಪೋರ್ಟ್ ಕಾಣಿಸುತ್ತೆ ರಾಯಚೂರಲ್ಲಿ ಆಗ್ತಿರ್ತಕ್ಕಂಥ ಏರ್ಪೋರ್ಟ್ ಕಾಣಿಸುತ್ತೆ ಹದಿಮೂರು ಪೋರ್ಟ್ ಕಾಣಿಸ್ತದೆ ಮೇಲೆ ಪ್ರತಿಯೊಬ್ಬ ನಾಗರಿಕನಿಗೆ ಐವತ್ನಾಲ್ಕು ಲಕ್ಷ ಜನರಿಗೆ ಸಿಕ್ಕಿರ್ತಕ್ಕಂತಹ ಕಿಸಾನ್ ಸನ್ಮಾನ್ ಯೋಜನೆ ಕಾಣಿಸುತ್ತೆ ನಾಲ್ಕು ಸಕ್ಕ ಸಾವಿರ ಇವರು ಕಿತ್ಕೊಂಡ್ರಲ್ಲ ಕಿಸಾನ್ ಸನ್ಮಾನ್ಯಿಂದ ಅದು ಕಾಣಿಸುತ್ತೆ ಕರ್ನಾಟಕದಲ್ಲಿ ನೀರಾವರಿಯ ಯಾ ಯಾವ ರೀತಿಯ ಇವರು ಕರ್ ಕಾವೇರಿಯಿಂದ ಬಿಟ್ಟರಲ್ಲ ತಮಿಳುನಾಡಿಗೆ ಅದು ಕಾಣಿಸುತ್ತೆ ಕರ್ನಾಟಕ ಜನತೆಗೆ ಇವತ್ತು ಬೆಂಗಳೂರಲ್ಲಿ ನೀರಿಲ್ಲ ಮೂರು ಸಾವಿರ ರೂಪಾಯಿ ಒಂದು ಟ್ಯಾಂಕಿಗೆ ಇವ್ವ ಆರುನೂರು ರೂಪಾಯಿ ಇವ್ರ ಟ್ಯಾಂಕಿಗೆ ಅಂತ ರೇಟ್ ಹಾಕ್ಬಿಟ್ರೆ ಯಾವನು ಬರ್ತಾ ಇಲ್ಲ ಅವನು ಹೇಳ್ತಾನೆ ಸರ್ ಆರು ನಿಮಿಷ ನೀರು ತುಂಬಕ್ಕೆ ನಾನು ಆರು ಐವತ್ತು ರೂಪಾಯಿ ಕೊಡಬೇಕು ಇಲ್ಲಿಂದ ನಿಮ್ಮ ನಿಮ್ಮ ಮನೆಗೆ ತಂದು ಕೊಡಲಿ ಅಂತ ಹೇಳ್ತಾನೆ ಅದು ಆರು ಸಾವಿರ ಲೀಟ್ರಿಗೆ ನಾಲ್ಕು ಸಾವಿರ ಲೀಟ್ರಿಗೆ ಇವತ್ತು ಬೆಳಗ್ಗೆ ನಾನು ಎರಡೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಬೆಳಗ್ಗೆ ಅಂದ್ರೆ ಅರ್ಥ ಏನಂದ್ರೆ ವಾಸ್ತವ ಏನು ಅಂತ ಅಂದ್ಬಿಟ್ಟು ತುಂಬಾ ದೂರ ಇದ್ದಾರೆ ಕಾಂಗ್ರೆಸ್ಸಿಗರು ಅದರಿಂದಾಗಿ ಒಂದು ಮಟ್ಟ ಮತ ಇವ್ರಿಗೆ ಇವರು ಕನ್ಸ್ ಮಾಡ್ಬೇಕಿತ್ತು ನಿರ್ವಹಣೆ 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 ವಿಚಾರ ಏನು ಅಂತಂದ್ರೆ ನಿಮಗೆ ನವೆಂಬರ್ ಗೊತ್ತಿತ್ತು ನೀರಾವ ನೀರಿನ ಸಮಸ್ಯೆ ಬರ್ತದೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಕ್ ಹೊರಟಿದ್ದೀರಾ ಒಂದ್ ನಿಮಿಷ ಫಸ್ಟ್ ಅಲ್ಲ ಒಂದ್ ನಿಮಿಷ ಫಸ್ಟ್ ನವಂಬರ್ಗೆ ಫಸ್ಟ್ ಒಂದು ಫಸ್ಟ್ ನವೆಂಬರ್ಗೆ ಲೆಟ್ರ್ ಬರೀತಾರೆ ಅದಾದಮೇಲೆ ಜಾನ್ವರಿನಲ್ಲೇ ಎಕ್ಸ್ಪರ್ಟ್ಸ್ ಹೇಳ್ತಾರೆ ನೀರಿನ ಸಮಸ್ಯೆ ಬರ್ತಾಯಿದೆ ನೀರಿನ ಅಭಾವ ಬರ್ತಾಯಿದೆ ಅಂತೇಳಿ ನೀವು ಮಾಡಿದ್ದೇನು ಫಸ್ಟ್ ಮಾರ್ಚ್ಗೆ ಸಿ ಮನೆನಲ್ಲಿ ಮನೆಯಲ್ಲಿ ನೀರ್ ಟ್ಯಾಂಕರ್ ಅಲ್ಲಿ ಖಾಲಿ ಆದಾಗ ಟ್ಯಾಂಕರ್ ಅಲ್ಲಿ ಬಿ ಡಬ್ಲ್ಯೂ ಎಸ್ ಪಿ ಇಂದ ಡಿ ಸಿ ಬೋರ್ ನೀರ್ ಖಾಲಿ ಆಗ್ತದಲ್ಲ ಆವತ್ತು ನಿಮ್ಗೆ ಗೋಚರ ಆಗ್ತದೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಬರ್ತದೆ ಸಮಸ್ಯೆ ಕೇಳಿಸ್ಕೊಂಬಿ ಏನಂದ್ರೆ ಜನಗಳ ಸಮಸ್ಯೆ ಹೇಳ್ತಾ ಇದ್ರು ಎಲ್ಲಾ ಹೇಳ್ತಾ ಇದ್ರು ಕೇಳಿಸ್ಕೊಳ್ತಾ ಇಲ್ಲ ಇವರು ಯಾವತ್ತು ಜನಗಳಿಗೆ ಅನುಕೂಲ ಆಗಿದೆ ಅದನ್ನು ಕೇಳಿಸ್ಕೊಳ್ತಿಲ್ಲ ಇವರು ಯಾವತ್ತು ಇವ್ರಿಗೆ ಸಮಸ್ಯೆ ಆಗ್ತದಲ್ಲ ಅದು ಕಂತಾವ್ರೆ ಅದಾದ್ಮೇಲೆ ಇವರು ಯಾವ ಗ್ಯಾರಂಟಿ ಯಾವ ಗ್ಯಾರಂಟಿ ಹೇಳ್ತಾವ್ರೆ ಆರನೇ ಗ್ಯಾರಂಟಿ ಪ್ರಶ್ನೆ ಆ ಗ್ಯಾರಂಟಿ ವಿಚಾರಕ್ಕೆ ಹೋಗಿ ನೀವು ಈಗ ನೀವು ಹೇಳಿದ್ರೆ ಜನಕ್ಕೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಹೌದು ಕರ್ನಾಟಕ ಜನ ನಿಜಕ್ಕೂ ಸಮಸ್ಯೆ ಇದಾರೆ ಇಷ್ಟೆಲ್ಲ ಸಮಸ್ಯೆಲ್ಲಿದ್ದಾಗ್ಲಾದ್ರೂ ಕೂಡ ನಮಗೆ ಬರಗಾಲದ ಹಣವನ್ನು ಬರಬೇಕು ಅಂತ ಹೇಳುವಂಥದ್ರ ಬಗ್ಗೆ ಬಿಜೆಪಿ ನಾಯಕರ ಜವಾಬ್ದಾರಿ ಅಲ್ವಾ ಹಂಗಾದ್ರೆ ಕೇಂದ್ರದಿಂದ ಬರಬೇಕಾಗಿರುವಂತಹ ಹಣವನ್ನು ಕೊಡಿಸಬೇಕಾಗಿ ನಮ್ಮ ಜನರಿಗೆ ಕೊಡಿಸಬೇಕಾಗಿರುವಂತದ್ದು ಯು ಪಿ ಒನ್ ಅಂಡ್ ಟೂ ನಲ್ಲಿ ಅಲ್ಲ ಅವರು ಅವರನ್ನ ತಿರಸ್ಕರಿಸಿದಾರಲ್ಲ

ಕರೆಕ್ಟಾಗಿ ಐವತ್ತೊಂದು ಪೈಸಾ ನಾವು ಗ್ರಾಂಟಿನ್ಯೇಡೋ ಡೆವಲ್ಯೂಷನ್ನು ಪ್ಲಸ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಫಂಡಿಂಗು ಪ್ಲಸ್ ಏನದು ಸ್ಪೆಷಲ್ ಸ್ಕೀಮ್ಸು ಫಾರ್ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ಸಲ್ಲಿ ಕೊಡ್ತಾ ಇದೀವಿ ಅದು ಇವ್ರ ಕಣ್ಣು ಕಾಣಿಸ್ತಿಲ್ಲ ಬಿಡಿ ಅದಿರಲಿ ಅದಕ್ಕೆ ಇವ್ರ ಮನೆ ದೇವರು ಸುಳ್ಳು ಅಂತ ಹೇಳಿದ್ದು ಆಮೇಲೆ ನೀವು ಹೇಳಿದ್ರು ಹೌದು ಸಮಸ್ಯೆ ಇದೆ ಏನಂತಂದ್ರೆ ಕೇಂದ್ರ ಸರ್ಕಾರದಿಂದ ಇವರು ಎರಡು ಸಾವಿರ ರೂಪಾಯಿ ಕೊಟ್ಟರು ಏನು ಪರ್ ಎಕ್ಟೇರ್ಗೆ ಏನಕ್ಕೆ ದನ ನಿರ್ವಹಣೆಗೆ ದನಕ್ಕೆ ದನಕ್ಕೆ ಬೇಕಾಗಿರತಕ್ಕಂತಹ ನೀರಿಗೆ ಇವತ್ತು ರೈತರು ಅಕೌಂಟ್ಗೆ ದನಕ್ಕೋಸ್ಕರ ಹೋಗಿದ್ಯಾ ಆಯ್ತಪ್ಪ ನಾವು ನಮ್ಮ ಸರ್ಕಾರ ಯಡಿಯೂರಪ್ಪನವ್ ಸರ್ಕಾರ ಇದ್ದಾಗ ಹದಿಮೂರು ಸಾವಿರ ರೂಪಾಯಿ ಕೊಟ್ವಿ ಡೈರೆಕ್ಟಾಗಿ ಎಲ್ಲಾರ್ಗು ರೈತರುಗಳಿಗೆ ಎಕರೆಗೆ ಅಟ್ಲೀಸ್ಟ್ ನೀವು ಎರಡ್ ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಇವತ್ಗೂನು ಕೊಟ್ಟಿಲ್ಲಲ್ಲ ನಮ್ಮ ಕರ್ನಾಟಕ ಸರ್ಕಾರ ಯೂನಿಯನ್ ಟೆರಿಟರಿ ಅಲ್ಲ ನೀವು ಯೂನಿಯನ್ ಟೆರಿಟರಿ ಸಂಪೂರ್ಣವಾಗಿ ಇದು ನಮ್ಮ ರಾಜ್ಯನ ಇವರೇನ್ ಹೇಳ್ತಾರೆ ನಾಲ್ಕು ಲಕ್ಷ ಕೋಟಿ ಹಾಗೆ ಹೇಗೆ ಅಂತ ಹೇಳಿ ನಮ್ಮ ಹತ್ರ ಅದು ಎರಡು ಲಕ್ಷ ಕೋಟಿ ಏನ್ ಬಡ್ಜೆಟ್ ಇದೆಯಲ್ಲ ಅಂದ್ರೆ ಎರಡ್ ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ಕರ್ನಾಟಕದ ರೆವಿನ್ಯೂ ಏನಿದೆಯಲ್ಲ ಅದನ್ನ ನಿರ್ವಹಣೆ ಮಾಡ್ತಿಲ್ಲ ಇವತ್ತು ಸಾಲ ಮಾಡಿ ಕರ್ನಾಟಕದ ಪ್ರತಿ ಕುಟುಂಬದ ಮೇಲೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಾಲನ ನೀವು ಒಂಬತ್ತು ತಿಂಗಳಲ್ಲಿ ಏರಿಸಿ ನೀವು ಕೊಡ್ತಾ ಇರ್ತಕ್ಕಂಥ ಒಂದು ಗ್ಯಾರಂಟಿ ಮೂಲಕ ಎಷ್ಟು ಅಂತಂದರೆ ಕೇವಲ ಮೂವತ್ತಾರು ಸಾವಿರ ರೂಪಾಯಿ ಮಾತ್ರ ಅದಾದ ಮೇಲೆ ನಿಮ್ಮ ನಿರ್ವಹಣೆಗೆ ನಿಮಗೆ ಬರ್ತಾನೆ ಇಲ್ಲ ಅಂತ ಹೇಳಿ ಇದರಲ್ಲೇ ಸ್ಪೆಸಿಫಿಕ್ ಆಗಿ ಗೊತ್ತಾಗುತ್ತೆ ಅದಾದ ಮೇಲೆ ಇನ್ನೂ ಒಂದು ವಿಚಾರ ಅಂತಂದರೆ ಕರ್ನಾಟಕದ ಜನತೆಗೆ ಇವರು ಆರನೇ ಗ್ಯಾರಂಟಿ ಆದಂಥ ಅಂಗನವಾಡಿ ಕಾರ್ಯಕರ್ತರುಗಳು ಏನು ಹೇಳಿದರು ಅವರ ಇದರಲ್ಲಿ ನುಡಿದಂತೆ ನಡೆದು ನೋಡಿದ್ದೇವೆ ನುಡಿದಂತೆ ನಡೆದಿದೆ ಎಪ್ಪತ್ತೆರಡು ಘೋಷಣೆಗಳನ್ನ ಮಾಡಿ ಕೇವಲ ಐದು ಘೋಷಣೆಗಳಿಗೆ ನಾವು ಸ್ಟಿಕ್ಕಾನ್ ಆಗಿದ್ದೀವಿ ಅಂತ ಹೇಳ್ಕೊಂಡಿರ್ತಕ್ಕಂಥದ್ದು ನುಡಿದಂತೆ ನಡೆದಿದ್ದೇವೆ ಎದೆ ಮುಟ್ಟೋಡ್ಕೊಂಡು ಹೇಳಿ ಸಿದ್ದರಾಮಯ್ಯವರೇ ಹೇಳ್ತಿದ್ರೆ ಇವ್ರ ಜೊತೆ ಮಾತಾಡ್ತೀನಿ ನಂತರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ